ಮಕ್ಕಳು ಯಾರು ಆಗ್ತಾರಂತ ಅದು ಅಂತಿಮವಾಗಿ ಆಯ್ಕೆ ಮಾಡೋಣ, ತೀರ್ಮಾನ ಫೈನಲ್ ಆಗಿದೆ. ಸತೀಶ್ ಜಾರಕಿಹೊಳಿ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರು, ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡ್ತೀವಿ, ಯಾವುದೇ ಹುದ್ದೆಗಳ ಆಕಾಂಕ್ಷೆಗಳಲ್ಲ. ಸರಿ, ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ತಾ ಇದ್ದಾರೆ ಶಿವಸೇನೆ, ಭೀಮಾಶಂಕರ್ ಅವರು ಹೇಳಿಕೆ ನೀಡಿದ್ದಾರೆ, ಅದನ್ನು ಖಂಡಿಸಿ ಇವತ್ತು ಉತ್ತರ ಆಗಿದೆ. ಇನ್ನು ಎಲ್ಲ ಒಂದು ಕಡೆ ಮತ್ತೆ ಬೆಳಗಾವಿಯಲ್ಲಿ ಶಾಂತಿ ವ್ಯವಸ್ಥೆ, ಎರಡು ಸರ್ಕಾರ ಸುಪ್ರೀಂ ಕೋರ್ಟಿಗೆ ಭದ್ರಾಗಿರ್ಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೇಸ್ ಇದೆ, ನಾವು ಹೇಳಿಕೆ ನೀಡಿದ್ರೆ ಅದೇನು ಕರ್ನಾಟಕ ಆ ಕಡೆ ಹೋಗಲ್ಲ, ಅವ್ರು ಹೇಳಿದ್ರೆ ಈ ಕಡೆ ಬರೋಲ್ಲ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಬೇಕು, ಆದೇಶ ಆಗುವವರೆಗೆ ನಾವು ಸುಮ್ಮನೆ ಇರಬೇಕು. ಹೇಳಿಕೆ ಕೊಡೋ ಯಾರು ಕೂಡ ಬಂತ ಮಾಡಬಾರಂತ. ಸರ್, ನಿಮ್ಮ ಮತಕ್ಷೇತ್ರದಲ್ಲಿ ಜನ ನೀರಿಗಾಗಿ ಬಡದಾಡ್ತಾ ಇದ್ದಾರೆ, ಕಿಲೋಮೀಟರ್ ಗಟ್ಟಲೆ ಕೊಡೋದೇ ಒಂದೇ ಒಂದು ಊರಿಂದ ಅಷ್ಟೇ ಉದಾಹರಣೆ. ಈ ಥರ ಈಗ ಅಂಥ ಒಂದು ವಿಡಿಯೋಗಳು ಸಾಕಷ್ಟು ಈಗ ವೈರಲ್ ಆಗ್ತದೆ, ಸಾಕಷ್ಟು ಏನಿಲ್ಲ. ರಾಜ್ಯ ರಾಜಕೀಯ ಸದ್ಯ ಸತೀಶ್ ಜಾರಕಿಹೊಳಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾರೆ, ಬಟ್ ಅವ್ರ ಕ್ಷೇತ್ರದಾಗ ಇಂಥ ಸಮಸ್ಯೆ ಒಂದೇ ಅಲ್ಲ, ಇಡೀ ಪ್ರಧಾನಮಂತ್ರಿ ಹಿಡ್ಕೊಂಡು ಎಲ್ಲ ಕಾನ್ಫರೆನ್ಸ್ ಇದೆ, ಸಮಸ್ಯೆ ಇದೆಯಲ್ಲ. ಒಂದು ಕಡೆಯಲ್ಲಿ ನಮ್ಮ ಮೋಟ್ರ್ ಫೇಲ್ಯೂರ್ ಆಗಿರ್ತೈತೆ, ಕರೆಂಟ್ ಸಮಸ್ಯೆ ಇರ್ತೈತೆ, ಮತ್ತು ನೀವು ಅದನ್ನು ಹೇಳಿದ್ರೆ ಅದೇ ಪೈಪ್ ಕಡ್ದದ್ದು ಯಾರು ಹೇಳೋಲ್ಲ, ಅಲ್ಲಿ ಊರಾಗ ಜಗಳ ಮಾಡಿ ಪೈಪ್ ಕಡ್ತಾರೆ ಅದನ್ನು. ಹೀಗಾಗಿ ಆ ನೀರಲ್ಲಿ ಮರಳು ಹೊಡೆದ್ರೆ ಬರ್ತಾರಲ್ಲ, ಕಾರಣ ಅಂದರೆ ಅಲ್ಲಿರುವಂಥ ಪೈಪನ್ನು ಊರವ್ರು ತಂತ ಜಗಳ ಮಾಡಿ ಕಡ್ತಾರೆ, ಹೀಗಾಗಿ ಸಮಸ್ಯೆ ಆಗಿದೆ. ಅದನ್ನು ಒಂದು ವಾರದಲ್ಲಿ ಪರಿಹಾರ ಮಾಡ್ತಾರೆ, ಪಂಚಾಯತಿ ಅವ್ರ ಡ್ಯೂಟಿ ಮಾಡ್ತಾರೆ, ಹೇಳಿದ್ದೀವಿ ಆಲ್ರೆಡಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಬಹುತೇಕ ಎ ಪಿ ಸಿ ಸಿ ರಾಜ್ಯಾಧ್ಯಕ್ಷರು, ಎರಡು ಬಣಗಳಲ್ಲಿ ಈಗ ಮತ್ತೆ ಹನುಮ ಮುತ್ತು ಹನುಮೇಗೌಡರ ಹೆಸರು ಕೇಳಿಬರ್ತಾ ಇದ್ದರು. ಗೊತ್ತಿಲ್ಲ, ಯಾರಾದರೂ ನಾವು ಎಲ್ಲ ಪಾರ್ಟಿ ಅವ್ರು ಬಂದಾಗ ಕೆಲಸ ಮಾಡ್ತೀವಿ, ಯಾರಾದರೂ ನಮ್ಮ ಸೀರತ್ರ ಬಗ್ಗೆ ಪಾಟೀಲ್ ಅವ್ರದ್ದು ಹೆಸರು ಕೇಳ್ತಾ, ಯಾರಾದರೂ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ನಾವು ಸ್ವೀಕಾರ ಮಾಡ್ತೀವಿ, ಊರೇ ಅವರೇ ಅಂತಿಲ್ಲ, ಯಾರಾದರೂ ನಮ್ಮ ಅಧ್ಯಕ್ಷರು ಅವರು ಕಳಸ ಬಂಡು ಬಗ್ಗೆ ಯಾವುದೇ ವಿರೋಧ ಇಲ್ಲ ಸರ್, ನಿಮ್ಗೆ ಯಾರಾದರೂ ಕೂಡ ಯಾವುದೇ ವಿರೋಧ ಇಲ್ಲ? ಯಾವುದಿಲ್ಲ, ಯಾರಾದರೂ ಕೂಡ ನಾವು ಅವ್ರ ಪರವಾಗಿ ಅವ್ರ ಜೊತೆಯಲ್ಲಿ ಇಡೀ ಪಕ್ಷ ಇರ್ತಾರೆ. ಸರ್, ವಾಲ್ಮೀಕಿ ಸಮಾಜದ ಸ್ವಾಮೀಜಿ ಅವರು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಡಿ ಸಿ ಎಂ, ಎರಡು ಡಿ ಸಿ ಎಂ ಸ್ಥಾನ ಕೊಡಬೇಕಂತ ಹೇಳಿದಾರೆ, ರಮೇಶ್ ಜಾರಕಿಹೊಳಿ ನಂತರ ಶ್ರೀರಾಮ್. ಅದು ನಮ್ಗೆ ಸಂಬಂಧಪಟ್ಟ ಕಚ್ಚಾಟ ಇದೆ ಅಂತ, ನಮ್ಗೆ ಸಂಬಂಧಪಟ್ಟ ವಿಷಯ ಇಲ್ಲ. ಅದು ಸ್ವಾಮೀಜಿ ಅವ್ರಿಗೆ ಕೇಳ್ಯಾರ ಸಮಾಜ ವತಿಯಿಂದ, ಅದು ಪಕ್ಷ ಬಿ ಜೆ ಪಿ ಅವ್ರದ್ದು, ನಮ್ಮ ಪಕ್ಷ ಇಲ್ಲ. ನೀವು ಕೊಡಬೇಕಂತಾರೆ ಸರ್ ವಾಲ್ಮೀಕಿ? ಇಲ್ಲ ಇಲ್ಲ, ಅದ್ರ ಬಗ್ಗೆ ನಾ ಹೇಳಲಿಕ್ಕಲ್ಲ, ನಾ ಬೇರೆ ಪಕ್ಷದಲ್ಲಿದ್ದು ಬೇರೆ ಪಕ್ಷದವ್ರಿಗೆ ಹೇಳಲಿಕ್ಕಾಗಲ್ಲ, ಅದು ಅವರ ವಿಚಾರ, ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಯಾವುದೇ ಗೊಂದಲ ಇಲ್ಲ ಸರ್ ಇತರ ಅಧ್ಯಕ್ಷ ಕೆ ಪಿ ಸಿ ಇಲ್ಲ, ಯಾವುದೇ ಗೊಂದಲ ಇಲ್ಲ. ಯಾರಾದರೂ ನಾವು ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ್ತೀವಿ. ಸಿದ್ದರಾಮಯ್ಯ ಬಣ ಯಾವ್ದು ವಿರೋಧ ಇಲ್ಲ, ಬಣ ಅಂತ ಇಲ್ಲೇ ಇಲ್ಲ, ಯಾವುದೇ ಬಣಗಳೆಲ್ಲ ಒಂದೇ ಇದೆ. ಸರ್, ಬಳ್ಳಾರಿ ನೆಲ, ಸಾರಿ, ಕಳಸ ಬಂಡೂರಿ ಅಲ್ಲ ಮತ್ತು ಮಾದಾಯ ಹೋರಾಟ ಮಾಡ್ತಾರೆ ಮತ್ತು ಅವರು ಜನರಿಗೆ ನಿನ್ನೆ ಗೋವಾ ರಾಜ್ಯಪಾಲರು ಹೇಳಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಅಂತ ಪತ್ರ ಬರೆದು ಚುನಾವಣೆಯಲ್ಲಿ ಮತ್ತೆ ವಾಪಸ್ ತೊಗೊಂಡು ಬಿ ಜೆ ಪಿ ಅವರು ಏನು ಭದ್ರಾಗಿದ್ದಾರೆ ಕರ್ನಾಟಕ ಬರೋಕ್ಕೆ ಅದು ಪರವಾಗಿ ಇರಬೇಕು. ಆಮೇಲೆ ಇನ್ನೊಂದು, ವಾಲ್ಮೀಕಿ ಸಮಾಜಕ್ಕೆ 7.5 ಅಂತ ನೀವೊಂದು ಇದು ಮಾಡಿದ್ವಿ, ಅದು ಇನ್ನೂವರೆಗೆ 4 ತಿಂಗಳ ಮೊನ್ನೆ ಹೇಳಿದ್ವಿ, 4 ತಿಂಗಳ ಮುಗಿದಿದೆ. ಆಮೇಲೆ ನಿನ್ನೆ ಸ್ವಾಮೀಜಿಯವರು ಅದ್ರ ಬಗ್ಗೆ